ನಮಸ್ತೆ. ನಾವು ನೋಡ್ತಾ ಇರೋ ಕಟ್ಟಡ ಇದು ಪಿರಮಿಡ್ ಅಂತ ಹೇಳ್ತೀವಿ ನಾವು. ಸಂಸ್ಕೃತದಲ್ಲಿ ಇದಕ್ಕೆ ಶಿಖರಣಿ ಅಂತ ಕರಿತೀವಿ. ಈ ಶಿಖರಣಿಯಲ್ಲಿ ವಿಶೇಷವಾಗಿ ಧ್ಯಾನ ಮಾಡಲಿಕ್ಕೋಸ್ಕರ ಈ ಕಟ್ಟಡನ ಉಪಯೋಗಿಸ್ತೀವಿ. ನಮ್ಮ ತುಂಬ ಹಿಂದಿನ ಕಾಲದಿಂದ ಭಾರತದಲ್ಲಿ ಪಿರಮಿಡ್ಡಿನ ಕಲ್ಪನೆ ಇದೆ. ಈ ಪಿರಮಿಡ್ನ ಆಕೃತಿಯಲ್ಲಿರುವಂಥ ಕಟ್ಟಡದ ಒಳಗಡೆ ಧ್ಯಾನ ಮಾಡೋದರಿಂದ ಸಾಧಾರಣವಾಗಿ ಮನುಷ್ಯನಿಗೆ ಬರುವಂತಹ ಮೈಗ್ರೇನ್ ಅಂತಹ ತಲೆನೋವು ಇರಬಹುದು, ಅರೆಕಾಲಿಕ ಕೆಲವು ಆರೋಗ್ಯದ ಸಮಸ್ಯೆಗಳಿರ್ಬೋದು, ಜೊತೆಗೆ ದೀರ್ಘಕಾಲೀನ ಕೆಲವು ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರ ಕೊಡುತ್ತೆ ಅನ್ನೋದು ಗುರುಕುಲದಲ್ಲಿ ನಾವು ಅನುಭವ ಪಡೆದಿದ್ದೇವೆ. ಉದಾಹರಣೆಗೆ ಈ ಪಿರಮಿಡಿನ ಒಟ್ಟು ಎತ್ತರದ ಮೂರನೇ ಒಂದು ಭಾಗದಲ್ಲಿ ಒಂದು ಇದನ್ನು ಸ್ಟೇಜನ್ನು ಇಟ್ಟು ಅದರ ಮೇಲೆ ನೀರು ಅಥವಾ ಹಣ್ಣು ಇತ್ಯಾದಿನ ಇಟ್ಟರೆ ತುಂಬ ತಿಂಗಳುಗಟ್ಟಲೆ ಕಾಲ ಇದು ಫ್ರೆಶ್ ಆಗಿರೋದನ್ನು ನಾವು ನೋಡಿದ್ದೇವೆ. ಟೊಮೆಟೊ ಆಗಿರ್ಬೋದು, ನೀರಾಗಿರ್ಬೋದು ಕೆಡೋದಿಲ್ಲ. ಜೊತೆಗೆ ಧ್ಯಾನಕ್ಕೆ ಕೂತಾಗ ಒನ್ ಥರ್ಡ್ ಹೈಟ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಕಾಸ್ಮಿಕ್ ಎನರ್ಜಿಯನ್ನು ನಮ್ಮ ಅಂದರೆ ವೈಶ್ವಿಕ ಶಕ್ತಿ ಏನಿದೆ ಅದನ್ನು ನಮ್ಮ ದೇಹ ಹೀರ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಅನ್ನೋದು ಕೂಡ ಯೋಗದಲ್ಲಿರುವಂಥ ಒಂದು ನಂಬಿಕೆ. ಇದಕ್ಕೆ ಪೂರಕವಾಗಿ ಹಿಂದೆ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರು ಗುರುಕುಲದ ಹಿರಿಯರಾಗಿದ್ದಂಥ ನಾ ಕೃಷ್ಣಪ್ಪನವರು ಕ್ಯಾನ್ಸರ್ ಪೇಷೆಂಟಾಗಿ ಇದ್ದಾಗ ಪಿರಮಿಡನ್ನು ಕಟ್ಟಿಸ್ಕೊಂಡ್ರು. ಅವರ ಚಿಕಿತ್ಸೆಗೋಸ್ಕರ ನಾವು ಕಟ್ಟಿಕೊಟ್ವಿ. ಇದ್ರ ಒಳಗಡೆ ಇದ್ದುಕೊಂಡು ಕೆಲವು ಪಥ್ಯಗಳನ್ನು ಮಾಡೋದ್ರ ಮೂಲಕ ಇದ್ರ ಒಳಗಡೆ ಅವರು ಪೂರ್ತಿ ಒಂದೂವರೆ ವರ್ಷ ಪೂರ್ತಿ ಜೀವನ ಮಾಡಿದ್ರು. ಅದ್ರ ಪರಿಣಾಮ ಅವರು ಕ್ಯಾನ್ಸರ್ ಜೊತೆಗೇ ಅವ್ರ ಬದುಕಿ 20 ವರ್ಷಗಳ ಕಾಲ ಅವರ ಜೀವನವನ್ನು ಕ್ಯಾನ್ಸರ್ ಜೊತೆಗೆ ಬದುಕುವಂಥ ಒಂದು ಶಕ್ತಿಯನ್ನು ಗಳಿಸ್ಕೊಂಡ್ರು. ಅದರ ನಂತರ ಈ ಪಿರಮಿಡನ್ನು ನಾವು ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಇಲ್ಲಿ ಹೊಸದಾಗಿ ಕಟ್ಟಿದ್ದೀವಿ.